ಸೊ ಬೇಸಿಕಲಿ ಅದೊಂದು ರೂಮು, ಇದೊಂದು ರೂಮು ಆ್ಯಂಡ್ ಇದೊಂದು ರೂಮು. ಇದು ಕಿಚನು, ಕಿಚನ್ಗೂ ಸ್ಟೋರ್. ನಾವು ಇವಾಗ ಅಕ್ಕನ ಮನೆಗೆ ಹೋಗ್ತಾ ಇದೀವಿ ಸರ್. ಇದು ಮಟನ್ ಸಾಂಬಾರು ಸ್ವಲ್ಪನೇ ಇದೆ, ಅದು ಜಾಸ್ತಿ ಏನಿಲ್ಲ. ಸರಿನಾ, ಬೇಳೆ ಸಾರು, ಮೀನು, ಇವೆಲ್ಲಾನು ಕೊಟ್ಟು ಕಳಿಸ್ತಾ ಇದ್ದೆ. ಇದ್ರ ಜೊತೆ ರೇಷನ್ ಅಕ್ಕಿ, ದೋಸೆ ಇಟ್ಗೆ, ಇಡ್ಲಿ ಇಟ್ಗೆ ರುಬ್ಕೊಂಡು ಇದ್ ಮಾಡ್ತಾಳೆ ಅಂತ ಇದನ್ನು ಕೊಟ್ಟು ಕಳಿಸ್ತಾ ಇದ್ದೆ. ಹಲೋ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಸೊ ಫಾರ್ ದ ಫಸ್ಟ್ ಟೈಮ್ ಐ ಗೆಸ್ ಈ ಒಂದು ನೈಟ್ ಅಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೈಟ್ ಅಂತಂದ್ರೆ ಆಲ್ಮೋಸ್ಟ್ ಟೈಮ್ ತುಂಬಾ ಲೇಟ್ ಆಗಿದೆ, ಇದೇನು ಇವಾಗ ಮಲ್ಕೋಬೇಕು. ಬಟ್ ದೆನ್ ಸರಿ, ಫಸ್ಟ್ ಇಂಟ್ರೋ ಎಲ್ಲ ಕೊಡೋಣ, ಅದಾದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ಸೊ ಇದು ಏತಕ್ಕೆ ಅಂತಂದ್ರೆ ಗೊತ್ತಾ, ಇಂಟ್ರೋ ನಾವೇನಾದ್ರು ಇಂಟ್ರೋ ಅಂದರೆ ನನಗೆ ಆ್ಯಸ್ ಎ ಯೂಟ್ಯೂಬರ ನನಗೆ ಈ ಥರ ಅನಿಸುತ್ತೆ, ನಾನು ಇಂಟ್ರೋ ಕೊಟ್ಟರೆ ಅಲ್ಲ ಓಕೆ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ವ್ಲಾಗ್ ಆ ಥರ ಒಂದು ಫೀಲ್ ಬರುತ್ತೆ, ಮತ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅಥವಾ ಏನಾಗುತ್ತೆ ಅಂತಂದರೆ ಬಿಡು ನಾಳೆ ಮಾಡೋಣ, ಆಮೇಲೆ ಮಾಡೋಣ, ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಡಿಲೇ ಆಗ್ತಾನೆ ಹೋಗುತ್ತೆ. ಸೊ ಅದಕ್ಕೆ ಏನೂ ಗೊತ್ತಿಲ್ಲ, ನಂಗೆ ಅನಿಸ್ತು ವೀಡಿಯೋ ಸ್ಟಾರ್ಟ್ ಮಾಡೇ ಬಿಡೋಣ, ನೈಟ್ ಆದ್ರೇನು ಡೇ ಆದ್ರೇನು ವೀಡಿಯೋ ಸ್ಟಾರ್ಟ್ ಮಾಡೋಣ ಆ್ಯಂಡ್ ದೆನ್ ವಿಲ್ ಜಸ್ಟ್ ಕಂಟಿನ್ಯೂ ದ ವ್ಲಾಗ್. ಮೇ ಬಿ ಮಾರ್ನಿಂಗ್ ರೂಟೀನು ಹಂಗೆಲ್ಲ ತೋರಿಸೋಣ ಅಂತ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಆಲ್ರೆಡಿ ತುಂಬ ಲೇಟ್ ಆಗಿದೆ. ಏತಕ್ಕೆ ಅಂತಂದರೆ ನಾವು ಒಂದು ಸ್ವಲ್ಪ ಆಚೆ ಹೋಗಿದ್ವಿ, ಅಕ್ಕ ಮನೆಗೆ ಹೋಗಿದ್ವಿ, ಒಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಅಂತ ಅವೆಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದು ಫ್ರೆಂಡ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಫಸ್ಟು ನಾನು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ತುಂಬ 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 ಜನ ತುಂಬ ಒಳ್ಳೆ ಕಾಮೆಂಟ್ನ ಮಾಡಿದ್ದೀರಾ, ಲಡ್ಡು ಮಾಗೆ ತುಂಬ ಬ್ಲೆಸ್ಸಿಂಗ್ಸ್ನ ಕೊಟ್ಟಿದ್ದೀರಾ, ಆ್ಯಂಡ್ ಹಾಗೂ ಹೆಸರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಸಹ ಹೇಳಿದ್ದೀರಾ. ಸೊ ತುಂಬ ಥ್ಯಾಂಕ್ಸ್ ಫಾರ್ ದ್ಯಾಟ್. ಆ್ಯಂಡ್ ಎಸ್, ನಮ್ಮ ಲಡ್ಡು ಮಾ ಹೆಸರು ಬಂದು ದಕ್ಷಿಫ್ ಅರುಣ್ ಅಂತ. ಸೊ ಹಾಗೆ ಹೇಳ್ದಂಗೆ ಲಡ್ಡು ಮಾಗೆ ಬರೀ ಒಂದೇ ಅಕ್ಷರ ಬಂದಿದ್ದು ದಾಯಿಂದ, ಸೊ ಅದಕ್ಕೆ ದಕ್ಷಿವ್ ಅಂತ ಇಟ್ಟಿದ್ದು. ಆ್ಯಕ್ಚುಲಿ ಲಕ್ಷಿವ್, ಹೇಕ್ಷಿವ್, ದಕ್ಷಿವ್ ಈ ಥರ ಚೆನ್ನಾಗಿತ್ತು. ಹಿಂಗೇ ಪ್ಲ್ಯಾನ್ ಆಗಿತ್ತು, ಜಿಂಕಾದು ಇನ್ನೂ ಬರ್ತ್ ಸರ್ಟಿಫಿಕೇಟ್ ಅವಾಗ ಮಾಡಿರಲಿಲ್ಲ, ಸೊ ಅವಾಗ ಹೇಕ್ಷಿವ್ ಇಡೋಣ ಆ್ಯಂಡ್ ನಿಮಗೆ ಏನಾದರೂ ಬಂದೆ ಶಿವದಲ್ಲೇ ಏನಾದರೂ ಹೆಸರಿಡೋಣ ಅಂತ. ಬಟ್ ಏನೇನೋ ಆಗೋಯ್ತು, ಸರಿ ಆಯಿತು ಅಂತ ಬಿಡಿ, ಅಟ್ಲೀಸ್ಟ್ ಇಂದಾದರೂ ದಕ್ಷಿವ ಶಿವ ಇರಲಿ ಅಂತ. ಆ್ಯಂಡ್ ಇಲ್ಲಿ ನಮ್ಮಅಮ್ಮ ಯಾಕಮ್ಮಿ ನೀನು ಅಲ್ಲಿ ಮಾಡ್ತಾ ಇದ್ದೀನಿ, ಬಿದ್ದುಬಿಟ್ರೆ ಏನು ಮಾಡೋದು ಅಂತ ಕಾಯ್ಕೊಂಡು ನೋಡ್ತಿದ್ದೀನಿ. ಓ, ಅದಕ್ಕೆ ನಾನು ಇನ್ನು ಯಾಕೆ ಅಲ್ಲೇ ನೋಡ್ತಿದ್ಯಾ, ಯಾಕೆ ಅಲ್ಲೇ ನೋಡ್ತಿದ್ಯಾ ಅಂತ ಅನ್ಕೋತಾ. ನಾನು ಅದಕ್ಕೆ ವ್ಲಾಗ್ ಮಾಡ್ಬೇಕಾದ್ರೆ ಹಿಂಗೆ ನೋಡ್ತಾನೆ ಇದ್ದೀನಿ, ಏನಾಯ್ತು ಅಮ್ಮ ಯಾಕೆ ಹಿಂಗೆ ನಿಂತ ಇದೆ ಅಂತ. ನೀನು ಈ ಕಡೆ ಅಡುಗೆ, ನಾನು ಈ ಕಡೆ ಬಿದ್ದರೆ ಏನು ಮಾಡ್ತೀಯವಾ? ಹ್ಞೂ. ಆ್ಯಂಡ್ ತುಂಬ ಜನ ಇದಕ್ಕೆ ಹೇಳಿದ್ರು ಕಣಮ್ಮಿ, ಯಾಕೆ ನಿಮ್ಮಮ್ಮ ಜಾಸ್ತಿ ಬೇಗ ಹೊರಟು ಹೋಗ್ಬಿಟ್ರಲ್ಲ, ನಮ್ಮ ಕಡೆ ದಿವಸ ಇರಲಿಲ್ವಲ್ಲ ಅಂತ. ಏನು ಮಾಡೋದು, ಊರಲ್ಲಿ ನಮ್ಮ ಮಾಮ ತೀರೋಗ್ಬಿಟ್ರು, ಹಂಗಾಗಿ ಬೇಗ ಹೋಗ್ಬೇಕಾಯ್ತು. ನಮ್ಮ ಅಕ್ಕವ್ರ ಯಜಮಾನರು ಸ್ವಂತ ಸ್ವಂತ ಮಮ್ಮಿ ಅಂದರೆ ನಮಗೆ ದೊಡ್ಡಮ್ಮ. ಬಟ್ ಸ್ಟಾರ್ಟಿಂಗ್ ಇದ್ರು, ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆ ಇದ್ದೆ, ಒನ್ ಅವರ್ ಇದ್ದೆ, ಆಮೇಲೆ ಹೊರಟೋಗ್ಬಿಟ್ರು. ಬೆಳಗ್ಗೆ ಬೆಳಗ್ಗೆನೇ ನ್ಯೂಸ್ ಬಂದ್ಬಿಡ್ತು, ಏನು ಮಾಡೋದು, ಇರಕ್ಕೂ ಆಗಲ್ಲ ಹೋಗಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ. ಇರಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ, ಏನು ಮಾಡೋದು, ಹೋಗ್ಲೇಬೇಕು, ಹೋಗ್ಬಿಡ್ಬೇಕು, ನಮ್ಮ ಮಾಮನ ಮುಖ ಲಾಸ್ಟು, ಇನ್ನು ಸಿಗಲ್ಲ ಮತ್ತೆ ಅಂತೇಳಿ ನಮಗೋಸ್ಕರ ಪಾಪ ವೆಯ್ಟ್ ಮಾಡ್ಕೊಂಡಿದ್ದು, ಆಮೇಲೆ ಎತ್ತಿದ್ದು. ಆಕ್ಚುಲಿ ಮಮ್ಮಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರು, ಮಮ್ಮಿ ಬಂದ ಮೇಲೆ ಅವರೆಲ್ಲ ನನ್ನ ಕಡೆ ತುಂಬ ಆಸೆ ಕಾರ್ಯ ಮಾಡಿ ಅಲ್ವಾ ದೊಡ್ಡಪ್ಪಂಗೆ ಮಾಮ. ಸರಿ ಆಯ್ತು, ಮಲ್ಕೋಗಮ್ಮಿ. ಸರಿ, ಮುಗಿತಾ? ಮುಗಿತೀನಿ, ಏನು ಇಂಟ್ರೋ ಕೊಡ್ತೀನಿ ಫ್ರೆಂಡ್ಸ್, ಇಂಟ್ರೋ ಕೊಟ್ಬಿಟ್ಟು ಮಲ್ಕೋತೀನಿ. ಮಾಡಬೇಡ, ಇಲ್ಲ ಬಿಡ್ತಾನೆ. ಸರಿ ಬಿಡಿ, ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ನೀರು ಬೇಕಾ ನಿಮಗೆ? ಸರಿ ಡ್ಯಾಡಿ, ಇವಾಗ ಯಾವ್ದ್ರ ಊಟ ಮಾಡುತ್ತೆ? ಮುದ್ದೆ ಇಲ್ಲ, ಮಿಕ್ಸ್ ಹಾಕ್ಲೆ ನಮಿ. ಹೋಗಿ ಫ್ರೆಂಡ್ಸ್, ಸದ್ಯಕ್ಕೆ ಇಷ್ಟೇ, ಮತ್ತೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇವಾಗ ಹೇಳ್ತಾ ಇದ್ದೀನಿ, ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಳಗ್ಗೆ ಬಂದು ನಾವು ಮನೆ ನೋಡೋಕ್ಕೆಲ್ಲ ಹೋಗ್ತಾ ಇದ್ದೀವಿ, ಸೊ ಆ ವ್ಲಾಗ್ ನಿಮಗೆ ಬೆಳಗ್ಗೆ ತೋರಿಸ್ತೇನೆ ಬಿಡಿ, ಅದು ನಾನು ಹೇಳೋದು ಬೇಕಾಗಿಲ್ಲ. ಆ್ಯಂಡ್ ಫ್ರೆಂಡ್ಸ್, ಹೇಗೋ ನಾನು ನೈಟ್ ರುಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ, ಅಂದರೆ ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗೇ ನನ್ನ ನೈಟ್ ರುಟೀನ್ ಅಂದರೆ ನನ್ನ ಫೇಸ್ಗೆ ಯಾವ ಥರ ನಾನು ಪ್ಯಾಂಪರಿಂಗ್ ಮಾಡ್ತೀನಿ, ಕೇರ್ ಮಾಡ್ತೀನಿ ಅಂತ ಒಂದು ಪುಟಾಣಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಸೊ ಅದನ್ನ ನೋಡ್ಕೊಂಡು ಬನ್ನಿ. ಆ್ಯಂಡ್ ಅದಾದ್ಮೇಲೆ ಬೆಳಗ್ಗೆ ಸಿಗೋಣ, ಓಕೆನಾ? ಓಕೆ ಫ್ರೆಂಡ್ಸ್, ತುಂಬ ಸುಸ್ತಾಯ್ತು ನನಗೆ ಆ್ಯಕ್ಚುಲಿ, ಬಿಕಾಸ್ ಬಿಸಿಲಲ್ಲಿ ಜಾಸ್ತಿ ಓಡಾಡೋದು ಅಭ್ಯಾಸ ಇಲ್ಲ, ಮನೆಯಲ್ಲೇ ಒಂಥರ ಕಂಫರ್ಟ್ ಝೋನಲ್ಲಿ ಇದ್ದಿದೆಯಲ್ಲ. ಇವಾಗ ಒಂದು ಸ್ವಲ್ಪ ಅಂದರೆ ಬಿಸಿಲಲ್ಲಿ ಒಂದು ಸ್ವಲ್ಪ ಹೋದ್ರೆ ಅಲ್ಲ ಒಂಥರ ಏನಂದರೆ ಸ್ಕಿನ್ ಟ್ಯಾನ್ ಆಗುತ್ತೆ, ಆಮೇಲೆ ಒಂಥರ ಸ್ಕಿನ್ ಡ್ಯಾಮೇಜ್ ಕೂಡ ಆಗುತ್ತೆ, ಹಾಗೂ ಒಂಥರ ಡಿಸ್ಕಂಫರ್ಟ್ ಅನಿಸುತ್ತೆ. ನನಗೆ ಭಯ ಅಂತಲೇ ನನ್ನ ಸ್ಕಿನ್ ಏನು ಸ್ವಲ್ಪ ಹಾಳಾಗೋದಪ್ಪ, ಬಿಕಾಸ್ ಆಲ್ರೆಡಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ನೀವು ನೋಡ್ಬೋದು ಫುಲ್ ಒಂಥರ ಡಾರ್ಕ್ ಸ್ಪಾಟ್ಸ್ ಆಗಿರಲಿ, ಹಾಗೂ ಟ್ಯಾನ್ ಥರ ಎಲ್ಲ ಆಗಿದೆ, ನನ್ನ ಫೋರ್ಹೆಡ್ ಹತ್ರ ಆಗಿರಲಿ, ಹಾಗೂ ಅಥವಾ ನೋಸ್ ಹತ್ರ ಈ ಸಂದಿದೆಯಲ್ಲ ನೋಸ್ ಹತ್ರ ಎಲ್ಲ ಆಗಿದೆ. ಅದಕ್ಕೇ ನಾನು ಆ್ಯಕ್ಚುಲಿ ತುಂಬ ಟೈಮಿಂದ ಕ್ರೀಮ್
ಕ್ರೀಮ್ ಹುಡುಕ್ತಾನೆ ಫೈನಲಿ ಐ ಗಾಟ್ ಟು ನೋ ಅಬೌಟ್ ಡರ್ಮ್ ಡಾಪ್. ಈ ಒಂದು ಕ್ರೀಮ್ ಬಂದು ಡರ್ಮ್ ಡಾಪ್ ಅವರ 2% ಕಾಜಿಕ್ ಆಸಿಡ್ ಗ್ಲೋ ಫ್ಯೂಷನ್ ಫಾರ್ಮುಲಾ ಅಂತ. ಸೊ ತುಂಬಾ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಬನ್ನಿ ಫಸ್ಟ್ ಇದನ್ನ ಯೂಸ್ ಮಾಡೋಣ, ಯೂಸ್ ಮಾಡ್ತಾ ಮಾಡ್ತಾ ಮಾತಾಡೋಣ. ಸೊ ಇವಾಗ ನಾನು ಸ್ವಲ್ಪ ಕ್ರೀಮ್ ತಗೊಂಡು ಆಲ್ ಓವರ್ ಮೈ ಫೇಸ್ ಹಾಗೂ ನೆಕ್ಗೆ ಸ್ವಲ್ಪ ಜೆಂಟಲ್ ಆಗಿ ಮಸಾಜ್ ಮಾಡ್ತೀನಿ, ಓಕೆನಾ? ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ ಈ ಒಂದು ಕ್ರೀಮ್ ಅನ್ನು ತುಂಬಾ ಲೈಟ್ ವೇಟ್ ಅಂತಾನೆ ಹೇಳ್ಬೋದು, ಹಾಗೂ ಈ ಬಿಸಿಲಿಗೆ ಎಸ್ಪೆಷಲಿ ಸಮ್ಮರ್ಗೆ ಎಲ್ಲ ತುಂಬಾ ಆಸಮ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಬಿಕಾಸ್ ಇಟ್ ಬ್ರೈಟನ್ಸ್ ಸ್ಕಿನ್ ಕಾಂಪ್ಲೆಕ್ಷನ್ ಹಾಗೂ ಟ್ಯಾಂಕ್ ಕೂಡ ತುಂಬಾ ಕಡಿಮೆ ಮಾಡುತ್ತೆ. ಈ ಥರ ಸ್ಕಿನ್ ಡ್ಯಾಮೇಜ್ ಆದರೆ ಅಥವಾ ಟ್ಯಾನ್ ಆಗಿರಲ್ಲ ಈ ಕ್ರೀಮ್ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಸೊ ಇವಾಗ ನನ್ನ ಸ್ಕಿನ್ ನೋಡ್ಬೋದು ಎಷ್ಟು ಚೆಂದ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಕವರ್ ಮಾಡಿದೆ ಅಂತಾನೆ ಹೇಳ್ಬೋದು. ಆ್ಯಂಡ್ ನೀವು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಅಲ್ಲ, ಇನ್ಫ್ಯಾಕ್ಟ್ ನಾನು ಬಂದು ಆಲ್ಮೋಸ್ಟ್ 15 days ಯೂಸ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಸಹ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಡಾರ್ಕ್ ಸ್ಪಾಟ್ಸ್ ಆಗಿರಲಿ ಅಥವಾ ಟ್ಯಾನ್ ಆಗಿರಲಿ ಅಥವಾ ಇದರ ಒಂದು ಮಾರ್ಕ್ ಅಂತ ಇರೆಲ್ಲ ಇರುತ್ತಲ್ಲ, ತುಂಬಾ ಚೆನ್ನಾಗಿ ರಿಪೇರ್ ಮಾಡುತ್ತೆ ಹಾಗೂ ಚೆನ್ನಾಗಿ ಕವರ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಫ್ರೆಂಡ್ಸ್, ನಾನು ಬಿಫೋರ್ ಹಾಗೂ ಆಫ್ಟರ್ ಇಮೇಜ್ ಕೂಡ ಹಾಕಿರ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ನಾನು ಇದರದ್ದು ಪ್ರಾಡಕ್ಟ್ ಬೇಕಾದ್ರೆ ಟ್ಯಾಗ್ ಮಾಡ್ತೀನಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಅಲ್ಲಿ ಇಲ್ಲಿ ಜಾಸ್ತಿ ದುಡ್ಡು ವೇಸ್ಟ್ ಮಾಡೋ ಬದಲು ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಅನ್ನೋದು ನನ್ನ ಈ ಒಂದು ಸಜೆಷನು. ಏನು ಮಾಡಿದ್ರಿ ಇವಾಗ? ಅದು ಇದು ವೈಫೈ ಕಲೆಕ್ಷನ್ ಆಯ್ತಲ್ಲ, ಅದಕ್ಕೆ ಒಂದ್ಸರಿ ಆಫ್ ಮಾಡ್ಬೇಕು. ನನ್ನ ಯಜಮಾನಪ್ಪ ಒಂದು ನೈಟ್ ಡ್ಯೂಟಿ ಲಡ್ಡುಮ್ಮ ಪಾಚಿ ನೋಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ. ಸೊ ಹೇಗಿದೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಓ ನಮ್ಮನೆ ಇಲ್ಲು ನನ್ನ ಅಡುಗೆ ಯಾಕಮ್ಮ. ಸೊ ಫ್ರೆಂಡ್ಸ್, ಒಂದು ಬಾಟಲಲ್ಲಿ ಆಕ್ಚುಲಿ ಹಾಲಿರ್ಬೇಕಿತ್ತು, ಬಟ್ ನೀರು ತಗೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಇದೊಂದು ಸ್ಟೀಲ್ ಬಾಟ್ಲು, ಇದ್ರ ಗ್ಯಾಪ್ ಇಲ್ವಲ್ಲ ಅದಕ್ಕೆ ಆ ಸ್ಟೀಲ್ ಬಾಟ್ಲಿಗೆ ಮಡ್ಗೋಣ ಅಂತ. ಸೊ ಬನ್ನಿ ಮನೆ ನೋಡೋಕೆ ಹೋಗೋಣ. ಐ ಹೋಪ್ಫುಲಿ ಪ್ಲೀಸ್ ಪ್ಲೀಸ್ ಇವರು ಇವಾಗಲ್ಲೂ ಚೆನ್ನಾಗಿರೋ ಮನೆ ತೋರಿಸಿ, ನಮಗೆ ಒಪ್ಪಿಗೆ ಆಗಿರೋ ಮನೇನೆ ತೋರಿಸಪ್ಪ. ನಮ್ಮ ಗಾಡಿ ಓ ನಾನು ಹಿಂದೆ ಇದ್ದೀನಿ ಅಂದ್ರೆ ಗುದ್ಗಿದ್ ಬಿಟ್ಟಿರಾ? ಎಲ್ಲಿ ನೀನ್ ನಂಗೆ ಟೈಮೇ ಕೊಟ್ಟಿಲ್ವಲ್ಲ ಲಿಪ್ಸ್ಟಿಕ್ ಹಾಕೊಂಡ್ ಬಂದೆ? ನನ್ನ ಲಿಪ್ಸ್ ನ್ಯಾಚುರಲ್ ಆಗಿ ರೆಡ್ ಇರೋದು. ಸೊ ನಾನು ಮಮ್ಮಿ ಹಾಗೂ ಅರುಣರು ಆ್ಯಂಡ್ ನಮ್ಮ ಲಡುಮ ನಾವು ಇಷ್ಟ ಹೋಗ್ತಾ ಇದೀವಿ ಮನೆ ನೋಡೋಕೆ. ಏನೋ ಒಂಥರ ಭಯ ಆಗ್ತಾ ಇದೆ, ಬಿಕಾಸ್ ಏನು ಗೊತ್ತಾ, ಒಂದಷ್ಟು ಮನೆಗಳು ನೋಡಿದೀವಿ. ಏನಪ್ಪ ಅಂದರೆ ಇಲ್ಲ ಬಾಡಿಗೆಗೆ ಸಿಗುತ್ತೆ, ಇಲ್ಲ ಫುಲ್ ಥರ್ಡ್ ಫ್ಲೋರ್ ಫ್ಲೋರ್ತ್ ಫ್ಲೋರು, ಇಲ್ಲಾಂದರೆ ವಾಸ್ತು ಇರಲ್ಲ, ಇಲ್ಲಾಂದರೆ ಏನಾದರೂ ಒಂದು ಈ ಥರನೇ ಆಗ್ತಾ ಇದೆ. ಐ ರಿಯಲಿ ಹೋಪ್ ಈ ಒಂದು ಮನೆ ನಮಗೆ ಚೆನ್ನಾಗಿರೋದು ಸಿಗಬೇಕು ಅಂತ ಅಲ್ವಾ ಮಮ್ಮಿ? ಬಿಕಾಸ್ ಏನು ಗೊತ್ತಾ, ನಮ್ಗೆ ಇಲ್ಲೂ ತುಂಬ ಹೋಪ್ಸ್ ಇತ್ತು, ಲೈಕ್ ಓನರ್ ಬಂದ್ಬಿಟ್ಟು ಹೇಳ್ತಾರೆ ಸರ್ ಇಲ್ಲೇ ಇರಿ ಅಂತ, ಬಟ್ ಅವ್ರಿಗೂ ಸಹ ಅವ್ರ ಪರ್ಸನಲ್ ಪ್ರಾಬ್ಲಮ್ಸ್ ಇದೆ, ಅದನ್ನ ಸಹ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಹೈ ಟೈಮ್, ಇಷ್ಟೊತ್ತಿಗೆ ನಾವು ಮನೆ ಖಾಲಿ ಮಾಡಬೇಕಿತ್ತು ತಾನೇ, ಇನ್ನೂ ಮನೆ ಖಾಲಿ ಮಾಡಿಲ್ಲ. ಅವರೇ ಬಂದು ಖಾಲಿ ಮಾಡ್ಸೋಕ್ಕಿಂತ ಮುಂಚೆ ನಾವೇ ರೆಸ್ಪೆಕ್ಟ್ಫುಲ್ ಆಗಿ ಹೋದ್ರೆ ಒಳ್ಳೇದಲ್ವಾ? ಸೊ ಡ್ಯಾಡಿ ಹೇಳಿದ್ದಾರೆ ಈ ಒಂದು ಮನೆ ಚೆನ್ನಾಗಿದೆ, ಬಟ್ ಸ್ಟೋರೇಜ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಅದೇ ಹೇಳ್ದಂಗೆ ಯಾವ್ದಾದ್ರು ಒಂದು ಕಾಂಪ್ರಮೈಸ್ ಆಗ್ಲೇಬೇಕು. ಸರಿ ಆಯ್ತು, ಸ್ಟೋರೇಜ್ ಅಲ್ವಾ, ಏನಾದ್ರು ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ಈ ಒಂದು ಮನೆ ನಮ್ಗೆ ಓಕೆ ಪರವಾಗಿಲ್ಲ ಅಂತ ಅಂದ್ರೆ ಇದಕ್ಕೆ ಒಪ್ಕೊಳ್ಳೋಣ ಅಂತಾನು ಇದ್ದೀವಿ ಫ್ರೆಂಡ್ಸ್. ಗೊತ್ತಿಲ್ಲ, ಡ್ಯಾಡಿ ಒಬ್ಬರೇ ಮನೆ ನೋಡಿರೋದು, ನಾವ್ ಯಾರೋ ಮನೆ ನೋಡಿಲ್ಲ. ಮಮ್ಮಿ ನೀನ್ ನೋಡಿದ್ಯಾ? ಸೊ ಬನ್ನಿ ಇವಾಗ ಆ ಮನೆ ಅಂದ್ರೆ ಇವಾಗ ನೋಡ್ತಿರೋ ಮನೆನ ಹೋಗಿ ಅಲ್ಲಿ ನಿಮಗ್ ಸಿಗ್ತೀನಿ, ಅಲ್ಲಿ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಯಾವ ತರ ಮನೆ ಇದೆ ಅಂತ. ಅಗೇನ್ ಫಿಂಗರ್ಸ್ ಕ್ರಾಸ್ಡ್, ನೋಡೋಣ. ಸರ್ ಇದಾರಾ ಮನೇಲಿ? ಖಾಲಿನಾ? ಮೆಟ್ಲೆಲ್ಲ ಚೆನ್ನಾಗಿದೆ ಅಲ್ಲ? ನಾರ್ತ್ ಅಂತ. ಸೊ ಫ್ರೆಂಡ್ಸ್, ಇದು ಬಂದು ಎಂಟ್ರೆನ್ಸ್, ಓಕೆನಾ? ಸೊ ನೋಡ್ಬೋದು ಬಲ್ಗಾಲಿಟಿ, ಒಳಗೆ ಹೋಗೋಣ. ಆ್ಯಂಡ್ ಇದು ಬಂದು ನಮ್ಮ ಹಾಲ್. ಸೊ ಹಾಲ್ಗೆ ಸ್ಟೋರೇಜ್ ಕೊಟ್ಟಿದ್ದಾರೆ.
ಇದು ಒಂದು ಹಾಲ್, ಒಳಗಡೆ ಬಾಲ್ಕನಿ ಇದೆ, ಚೆನ್ನಾಗಿದೆ. ಇವಾಗ ಅಡ್ವಾನ್ಸ್ ಮಾಡಿ ಇದು ಬಂದು ದೇವ್ರ ಮನೆ. ಮಮ್ಮಿ ನಮ್ ದೇವ್ರ ಮನೇಲಿ ಫಿಟ್ ಆಗಲ್ಲ, ಮಮ್ಮಿ ನಮ್ ದೇವ್ರ ಮನೇಲಿ ಫಿಟ್ ಆಗಲ್ಲ, ಹಿಂಗ್ ಇಡ್ಬೇಕಾಗುತ್ತೆ ನೋಡು. ಆಗುತ್ತಾ? ವಾಸ್ತು ಇದೆ ಅಂತೆ. ಇದು ಬಂದು ಫ್ರಿಡ್ಜ್ ಯೂನಿಟ್, ಸ್ಟೋರೇಜ್ ಯೂನಿಟ್, ಫ್ರಿಡ್ಜ್ ಯೂನಿಟ್ ತರ ಚೆನ್ನಾಗಿದೆನಾ. ವಾಶ್ ಬೇಸಿನ್, ಕಿಚನ್ ಸಖತ್ತಾಗಿ ಕೊಟ್ಟಿದ್ದಾರೆ. ಇದು ಬಂದು ಕಿಚನ್, ತುಂಬ ಚೆನ್ನಾಗಿದೆ ಕಿಚನು. ಸಿಂಕ್ ನೋಡ್ಬೋದು, ಸಿಂಕ್ ಅಲ್ಲಿ ಎಜಸ್ ಫೆಲ್ ಆಗುವಂಥ ಸಿಂಕ್ ಚೆನ್ನಾಗಿದೆಯಾ ಸಿಂಕು. ಕಿಚನ್ಗೂ ಸ್ಟೋರೇಜ್ ಎಲ್ಲ ಇದೆ ಮಮ್ಮಿ. ಇದು ಮಮ್ಮಿ ಒಂಥರ ಸ್ಟೋರೇಜ್ ರೂಮು, ಮತ್ತೆ ಒಂಥರ ಫ್ರಿಡ್ಜ್ ಯೂನಿಟ್ ಅಂತಲೂ ಹೇಳ್ಬೋದು. ಅದರ ಫ್ರಿಡ್ಜ್ನ ಇಲ್ಲಿ ಕೂರಿಸ್ಬೋದು, ಅದನ್ನ ಸ್ಟೋರೇಜ್ ರೂಮ್ ಅಂತ ಹೇಳ್ಬೋದು. ಯುಟಿಲಿಟಿ ಇದೆ, ಅದೇ ಇದೊಂದು ಸ್ವಲ್ಪ ಹಳೆ ಥರ ಇದೆ, ಕ್ಲೀನ್ ಮಾಡಿದ್ರೆ ಆಯಿತು ಅಲ್ವಾ. ಸ್ವಲ್ಪ ನಿಧಾನಕ್ಕೆ ನಿಧಾನಕ್ಕೆ ಇದು ಮಾಡಿ ಯೂಸ್ ಮಾಡಬೇಕು. ಚೆನ್ನಾಗೇ ಇದೆ ರೀ, ಸದ್ಯಕ್ಕೆ ಇದು ಸಿಕ್ಕಿರೋದೆ ಪುಣ್ಯ ನನಗೆ. ಅಲ್ಲ ಡ್ಯಾಡಿ ಏನು ಹೇಳ್ತು, ಸ್ಟೋರೇಜ್ ಇಲ್ಲ ಸ್ಟೋರೇಜ್ ಇಲ್ಲ ಅಂತ. ಇವಾಗ ನಮಗೆ ಸ್ಟೋರೇಜ್ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಬೇಡ ಅಂದಿದ್ರು. ನಾವೇ ಬೇಡ ಅಂದ್ವಿ, ಅಯ್ಯೋ ಸ್ಟೋರೇಜ್ ಇಲ್ಲ ಅಂದರೆ ಬೇಡ ಬಿಡುವ ಅಂತ. ಬಟ್ ಬಂದು ನೋಡಿದ್ರೆ ಚೆನ್ನಾಗಿ ಕಾಣಿಸ್ತೈತೆ. ಡುಂಗು ನೀ ಮನೇಲಿ ಆಟಾಡ್ತೀಯ ಮಗ್ನೇ, ನೀ ಮನೇಲಿ ಆಟಾಡ್ತೀರ ನೀವು? ಅಯ್ಯೋ ನನ್ನ ಡುಂಗು ಸ್ಮೈಲ್ ನೋಡಪ್ಪ. ಇದು ಬಂದು ಒಂದು ವಾಶ್ರೂಮ್, ವಾಶ್ರೂಮ್ ಚಂದ ಇದೆ ಅಲ್ವಾ. ಸೊ ಫ್ರೆಂಡ್ಸ್, ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಈ ಒಂದು ರೂಮ್ಗೆ ಸ್ಟೋರೇಜ್ ಇಲ್ಲ, ಆ್ಯಂಡ್ ನಮಗೆ ಮಿಸ್ಕಮ್ಯುನಿಕೇಟ್ ಆಗಿದ್ದು ಸ್ಟೋರೇಜ್ ಇಲ್ಲ ಈ ಮನೆಗೆ ಅಂದ್ಕೊಂಡ್ವಿ. ಬಟ್ ಈ ಒಂದು ರೂಮ್ಗೆಲ್ಲ ನಾವೊಂದು ರೆಡಿಮೇಡ್ ಕಬರ್ ತಂದರೆ ಆಯಿತು. ಈ ಒಂದು ಸ್ವಲ್ಪ ಚಿಕ್ಕ ರೂಮ್ ಇದು, ಬಟ್ ಪರವಾಗಿಲ್ಲ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ರೂಮ್, ಇದಕ್ಕಿದೆ ಸ್ಟೋರೇಜ್. ಕಿಚನ್ ಆಸಮ್. ಈ ರೂಮ್ ಸಿಕ್ಕಾಪಟ್ಟೆ ದೊಡ್ಡದು. ನಂಗೆ ನಿಜವಾಗ್ಲೂ ಈ ರೂಮು ಮತ್ತು ಈ ಒಂದು ಹಾಲು ಇದೆರಡರೇ ನಂಗೆ ಕನ್ಫ್ಯೂಸ್ ಆಗಿದ್ದು, ಯಾವ ಹಾಲ್ ಅಪ್ಪ ಅಂತ ಅಲ್ವಾ. ಇನ್ಫ್ಯಾಕ್ಟ್ ಹಾಲ್ಗಿಂತ ಈ ಒಂದು ರೂಮೇ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಇದಕ್ಕೆ ವಾಶ್ರೂಮ್ ಕೊಟ್ಟಿದ್ದಾರೆ. ನಾನೇನು ಲೈಟ್ ಆನ್ ಮಾಡಿಲ್ಲ, ಮಾಡಲಾ? ಹಾಂ, ಚಂದ ಇದೆಯಾ? ಕ್ಲೀನ್ ಮಾಡಬೇಕು ಫ್ರೆಂಡ್ಸ್, ಆಬ್ವಿಯಸ್ಲಿ. ಗೀಸರ್ ಕೊಟ್ಟಿದ್ದಾರೆ, ಎಲ್ಲನೂ ಕೊಟ್ಟಿದ್ದಾರೆ. ಕಿಟಕಿ ಗಾಳಿ ಬೆಳಕು ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇದು ನಾನು, ಹಲೋ ಹಲೋ. ಸೊ ಇದು ಬಂದು ಸಿಂಗಲ್ ವಾಲ್ಡ್ರಾಫ್ ಕೊಟ್ಟಾರೆ, ಇದಕ್ಕೆ ಚೆನ್ನಾಗಿದೆಯಲ್ಲ, ಇಷ್ಟ ಆಯ್ತಾ ನಿಮಗೆ? ಸೊ ಬೇಸಿಕಲಿ ಅದೊಂದು ರೂಮು, ಇದೊಂದು ರೂಮು, ಆ್ಯಂಡ್ ಇದೊಂದು ರೂಮು. ಇದು ಕಿಚನು, ಯುಟಿಲಿಟಿ ಮಮ್ಮಿ. ಈ ಹಾಲ್ಗಿಂತ ಪಕ್ಕದ ರೂಮ್ ಏನೋ ದೊಡ್ಡದಾಗಿದೆ ನಿಜ. ಓ ನೋಡು, ನನಗೆ ಕನ್ಫ್ಯೂಸ್ ಆಯಿತು ಇಲ್ಲಿ ನಿಂತ್ಕೋ, ಇದು ಹಾಲಾ ಅಥವಾ ಇದು ಹಾಲಾ ಅಂತ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಎರಡೂ ಒಂದೇ ಥರಾನೇ, ಬಟ್ ಏನಪ್ಪ ಅಂದರೆ ಇದಕ್ಕೆ ಬಾಲ್ಕನಿ ಕೊಟ್ಟವರಲ್ವಾ, ಸೊ ಅದಕ್ಕೆ ಡಿವಿಷನ್ ಆಯಿತು. ಅವ್ನು ಟಿ ವಿ ಯೂನಿಟ್ ಸ್ವಲ್ಪ ಅಷ್ಟೇ ಕಷ್ಟೇ, ಬಟ್ ಪರವಾಗಿಲ್ಲ ಅಲ್ವಾ. ಚೆನ್ನಾಗಿದೆಯಾ ಮಮ್ಮಿ? ಚೆನ್ನಾಗಿ, ಸಾಕಾ? ಸೂಪರ್ ಅಲ್ವಾ, ಸ್ಯಾಟಿಸ್ಫೈಡ್. ಫೈನಲಿ ದೇವ್ರು ಕಣ್ಣು ಬಿಟ್ಬಿಟ್ಟ, ದೇವ್ರು ಅವಾಗಲೇ ಕಣ್ಣು ಬಿಟ್ಟಿದ್ರು ನಮಗೆ ಗೊತ್ತಾಗಿಲ್ಲ. ಇಲ್ಲಿ ಮೆಟ್ಲು ಬರುತ್ತೆ ಅನ್ಸುತ್ತೆ ಮೇಲ್ಗಡೆದು. ಇದು ಒಂಥರ ಮಮ್ಮಿ ಯುಟಿಲಿಟಿ ಇದೆ ಥರ ಮಮ್ಮಿ, ಸ್ಟೋರೇಜ್ ಇಲ್ಲ ಡಬ್ಬಗಳನ್ನ ಮಡಗಕ್ಕೆ ಎಲ್ಲ ಅಲ್ವಾ. ಬಿಡು ಮಮ್ಮಿ ಸಾಕು, ಹತ್ರ ಪಾರ್ಲರ್ ಕೂಡ ಹತ್ರ. ನಿಮಗೆ ತರಕಾರಿ ಪರ್ಗೆ ತಗೋಬೇಕು ಅಂದರೆ, ದೇವಸ್ಥಾನ ಬೇಕು ಅಂದರೆ ಅದನ್ನು ಹತ್ರ.
ಎಲ್ಲ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಈ ಮನೆ ತುಂಬಾ ಇಷ್ಟ ಆಗಿದೆ. ಏನು ಮಿಸ್ಕಮ್ಯುನಿಕೇಶನ್ ಆಗಿದ್ದು ಗೊತ್ತಾ, ಡ್ಯಾಡಿ ತುಂಬಾ ದಿವಸ ಮುಂಚೆ, ಆಲ್ಮೋಸ್ಟ್ ಒಂದು ವಾರ ಹತ್ತು ದಿವಸ ಮುಂಚೆ ನಿಮ್ಮ ಮನೆ ನೋಡ್ಕೊಂಡು ಬಂದಿದ್ರು, ಓಕೆನಾ? ಬಟ್ ನಮಗೇನಪ್ಪ ಅಂದರೆ ಡ್ಯಾಡಿ ಹೇಳಿದ್ದು ಸ್ಟೋರೇಜ್ ಇಲ್ಲ ಅಂತ ಅಂದರು. ಸ್ಟೋರೇಜ್ ಎರಡು ರೂಮ್ಗೆ ಅಷ್ಟು ಸ್ಟೋರೇಜ್ ಇಲ್ಲ, ನಾವು ಮನೆಗೆ ಸ್ಟೋರೇಜ್ ಇಲ್ಲ, ಮತ್ತು ಏನು ಪ್ರಯೋಜನ? ಸೊ ಅದಕ್ಕೆ ನಾವು ಈ ಮನೆ ಸರಿ ಬೇಡ ಬಿಡು ಅಂತ ಅಂದ್ಕೊಂಡ್ವಿ. ಬಟ್ ಇವಾಗ ತುಂಬ ಬ್ರೋಕರ್ಗೆ ಫಾಲೋ ಅಪ್ ಮಾಡ್ತಾನೆ ಇದ್ವಿ, ಬಿಕಾಸ್ ಮಮ್ಮಿ ಆವಾಗಲೇ ಹೇಳಿದ್ರಲ್ಲ, ಪಾಪ ನಮ್ಮ ಓನರ್ ಕರೆಂಟ್ ಇವಾಗಿರೋ ಮನೆ ಓನರ್ ತುಂಬಾ ಒಳ್ಳೆಯವರು. ಸೊ ಅವ್ರು ಏನೂ ನಮಗೆ ತೊಂದರೆ ಕೊಟ್ಟಿಲ್ಲ, ನಾವು ಅವ್ರಿಗೆ ತೊಂದರೆ ಕೊಡೋದು ಬೇಡ, ಆದಷ್ಟು ಬೇಗ ಖಾಲಿನೇ ಮಾಡೋಣ. ಬಿಕಾಸ್ ಅವ್ರಿಗೂ ಸಹ ಅವ್ರದಂತ ಕಮಿಟ್ಮೆಂಟ್ಸ್, ಪರ್ಸನಲ್ ಇಶ್ಯೂಸ್ ಅಂತ ಇರುತ್ತೆ ಅಂದ್ಕೊಂಡು, ಸರಿ ಆಯಿತು ಯಾವುದೋ ಒಂದು ಮನೆ ತೆಗೆ ಹೋಗೇ ಬಿಡೋಣ ಅಂದ್ಕೊಂಡು, ಮತ್ತೆ ಈ ಒಂದು ಮನೆಗೆ ನಾವು ನೋಡಿಲ್ವಲ್ಲ, ಸರಿ ಒಂದ್ಸತಿ ಮನೆಗೆ ನೋಡೋಣ, ಅದಾದ್ಮೇಲೆ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮಗೆ ಮೋರ್ ದೆನ್ ಎನಫ್ ಈ ಮನೆ ಸಾಕು, ದೇವ್ರಿಗೆ ಮನೆ ಒಂದು ಕೊಟ್ಟಿರೋ ಅಷ್ಟೇ ಸಾಕು. ಬಿಕಾಸ್ ಏನು ಗೊತ್ತಾ, ಮನೆ ಹುಡುಕಿ ಒಂಥರ ತಳೆ ಕೆಟ್ಟೋಗಿತ್ತು, ಬಿಡುತ್ತಾಗಿ ಯಾವುದೋ ಸಿಕ್ಕಿದ ಮನೆಗೆ ಹೋಗೋಣ ಅಂತ ಅನಿಸ್ಬಿಟ್ಟಿತ್ತು. ಆ ಥರ ಮನೆಗೂ ಹೋಗ್ಬೋದು, ಮನೆಯಲ್ಲೇ ಏನು ಇರೋಕ್ಕೆ, ಮಲಗಕ್ಕೆ, ಊಟ ಮಾಡೋಕ್ಕೆ ಏನೇನು ಬೇಕು ಅಂತ. ಬಟ್ ನಮಗೇನಪ್ಪ ಅಂದರೆ ಒಂದು ಮನೇಲಿ ಕಡಿಮೆ ಅಂದರೆ 2 ವರ್ಷ ಇರಬೇಕು, ಸರಿನಾ? ಆ್ಯಂಡ್ 2 ವರ್ಷದಲ್ಲಿ ನಂದು ಮದುವೆನೂ ಆಗಬಹುದು, ಮತ್ತೆ ನಾವು ಮನೆ ಚೇಂಜ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಹೋಗೋ ಮನೆ ಚೆನ್ನಾಗಿರೋ ಮನೆಯೇ ಹೋಗೋಣ. ಹಾಗೂ ನಾವು ಸಹ ಲೈಕ್ ಮಮ್ಮಿ ಮನೆಗೆ ಹೋಗ್ತಾ ಬರ್ತಾ ಇರ್ತೀವಿ, ಮಕ್ಕಳು ಕೂಡ ಇದ್ದಾರೆ, ಒಂದು ಸ್ವಲ್ಪ ಆಟಾಡೋಕ್ಕಾದ್ರೂ ಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಡಿಲೇ ಮಾಡಿದ್ವಿ, ಚೆನ್ನಾಗಿರೋ ಮನೆಗೆ ಹೋಗೋಣ, ಚೆನ್ನಾಗಿರೋ ಮನೆಗೆ ಹೋಗೋಣ ಅಂತ. ಸೊ ಫೈನಲಿ ನಮಗೆ ಒಂದು ಮನೆ ಸಿಕ್ತು. ನಾನು ಹೇಳಿದ್ವ, ಕಾರಲ್ಲಿ ತುಂಬಾ ಟೆನ್ಷನ್ ಆಗ್ತಾಯಿತ್ತು, ಮಮ್ಮಿ ಏನು ಸಿಗುತ್ತೋ ಸಿಗುತ್ತೋ ಇಲ್ವೋ ಚೆನ್ನಾಗಿರೋ ಮನೆ ಅಥವಾ, ನನಗೆ ಫುಲ್ ಡಿಸಪಾಯಿಂಟ್ ಆಗಿದೆ ನಾನು, ಬಿಡು ಇನ್ನೇನು ಹೋಗಿದ್ದು, ಎಲ್ಲ ಮನೆಯೂ ಹೋಗಿದ್ದು, ಯಾವುದೂ ನಮ್ಗೆ ಒಪ್ಪಿಗೆ ಆಗ್ತಾಯಿಲ್ಲ, ಇದು ಹಂಗೆ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಥ್ಯಾಂಕ್ ಗಾಡ್ ಸಕ್ಸಸ್ಫುಲ್. ಆ್ಯಂಡ್ ಕೇಳಿದ್ವಿ ಓನರ್, ಅವ್ರು ಹೇಳಿದರು ಬ್ರೋಕರ್ ಅಂಕಲು, ಓನರ್ ತುಂಬ ಒಳ್ಳೆಯವರಮ್ಮ, ಏನು ತೊಂದರೆ ಕೊಡಲ್ಲ ಅಂತ. ನಮಗೆ ಬೆಂಗಳೂರಲ್ಲಿ ಬಂದಾಗಲಿಂದ ನಮ್ಮ ಹತ್ರ ಊಟಕ್ಕೂ ಸಹ ಅವಾಗ ದುಡ್ಡಿರಲಿಲ್ಲ, ಸರಿನಾ? ಆ ಟೈಮಲ್ಲಿ ನಮಗೆ ಓನರ್ ತುಂಬ ಹೆಲ್ಪ್ ಮಾಡಿದ್ರು, ನಮ್ಮ ಹಬ್ಬಕ್ಕೆಲ್ಲ ಅವರೇ ನಮಗೆ ಬೇಳೆ ಕಾಳು ಎಲ್ಲ ಕೊಡ್ತಾಯಿದ್ರು, ಅಷ್ಟು ಒಳ್ಳೆ ಓನರು. ಸೊ ನಾವು ಬೆಂಗಳೂರಲ್ಲಿ ಒಂದು 13-14 ಇಯರ್ಸ್ ಆಯಿತು, ಒಂದು 4-5 ಮನೆ ಅಷ್ಟೇ ಚೇಂಜ್ ಮಾಡಿದ್ದು. ಬಟ್ 4-5 ಮನೆ ಓನರು ತುಂಬಾ ಒಳ್ಳೆಯವರು. ಸೊ ಅದು ಯಾರೇ ಆಗಿರಲಿ, ಮರೇಬನ್ ಪಳ್ಯ ಮನೆ ಓನರು, ಕೂರ್ಮಂಗ್ಲ ಮನೆ ಓನರು, ತುಂಬಾ ಒಳ್ಳೆಯವರು ಸಿಕ್ಕಿದ್ದಾರೆ. ಸೊ ಇವರು ಸಹ ಒಳ್ಳೆಯವರೇ ಇರ್ತಾರೆ, ನಾವು ಒಳ್ಳೆಯವರಿದ್ದರೆ ನಮ್ಮ ಅಕ್ಕಪಕ್ಕ ಇರೋ ಜನನೂ ಒಳ್ಳೆಯವರೇ ಆಗಿರ್ತಾರೆ, ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ನಿಮಗೆ ಈ ಮನೆ ಒಂದು ಇಷ್ಟ ಆಗಿದ್ರೆ ಪ್ಲೀಸ್ ಹಂಗೆ ಕಾಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿಲ್ಲ ಈ ಮನೆ ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಈ ಮನೆ ಒಂದು ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಕನ್ಫರ್ಮ್ ಆಗುತ್ತಾ ಇಲ್ವಾ ನಾನು ನಿಮಗೆ ಅಪ್ಕಮಿಂಗ್ ಬ್ಲಾಗಲ್ಲಿ ತೋರಿಸ್ತೀನಿ, ಬಟ್ ಆ್ಯಸ್ ಆಫ್ ನೌ ಈ ಒಂದು ಮನೆ ಇಷ್ಟ ಆಗಿದೆ. ಓಕೆನಾ? ಸರಿ, ಇವಾಗ ನಮ್ಮ ಡ್ಯಾಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ, ಡ್ಯಾಡಿ ಬರ್ತಾರೆ. ಸೊ ಅವಾಗ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ. ಓಕೆ ಫ್ರೆಂಡ್ಸ್, ಅಲ್ಲಿ ನೋಡ್ಬೋದು ಮಮ್ಮಿ ಬಂದು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಮಮ್ಮಿ ಏನ್ ಪ್ಯಾಕಿಂಗ್ ಮಾಡ್ತಿರೋದು ನೀವು? ಅಕ್ಕಿ, ರೇಷನ್ ಅಕ್ಕಿ, ದೋಸೆಗೆ ಇಡ್ಲಿ ಆಯ್ತದೆ. ಯಾರಿಗೆ ಮಮ್ಮಿ ನಿಜ ಇವ್ರಿ ಫ್ರೆಂಡ್ಸ್, ಏನ್ ಗೊತ್ತಾ, ನಾ ಇವಾಗ ಓಕೆ. ಸೊ ನಾವು ಇವಾಗ ಅಕ್ಕನ ಮನೆಗೆ ಹೋಗ್ತಾ ಇದೀವಿ, ಸರಿನಾ? ನಾವು ಅಂತಾನೆ ನಾನು, ನಂದು ಹಾಗೂ ಅರುಣ್ ಅವರು. ಮಮ್ಮಿ ಏನು ಬರ್ತಾ ಇಲ್ಲ, ಬಿಕಾಸ್ ಮಮ್ಮಿ ಬರಲ್ಲ ಅಂತಂದ್ರು. ಸರಿ ಆಯ್ತು ಅಂತ ಅಂದ್ವಿ. ಆ್ಯಂಡ್ ಮನೇಲಿ ಇಲ್ಲಿ ನೋಡ್ಬೋದು, ತೋರಿಸ್ತೀನಿ ರೀ, ಇದು ಮಟನ್ ಸಾಂಬಾರು, ಅದು ಸ್ವಲ್ಪನೇ ಇದೆ, ಅದು ಜಾಸ್ತಿ ಏನಿಲ್ಲ, ಸರಿನಾ? ಬೇಳೆ ಸಾರು, ಆಮೇಲೆ ಇದು ಇರು ಇರು ತೆಗಿತೀನಿ. ಓ, ತೆಗಿಯಮಿದ್ದ ಫಿಶ್, ಹಾಂ, ಮೀನು, ಇವೆಲ್ಲನೂ ಕೊಟ್ಟು ಕಳಿಸ್ತಾ ಇದ್ದೆ. ಇದ್ರ ಜೊತೆ ರೇಷನ್ ಅಕ್ಕಿ, ದೋಸೆ ಇಟ್ಗೆ, ಇಡ್ಲಿ ಇಟ್ಗೆ ರುಬ್ಕೊಂಡು ಇದು ಮಾಡ್ತಾಳೆ ಅಂತ ಇದನ್ನು ಕೊಟ್ಟು ಕಳಿಸ್ತಾ ಇದ್ದೆ. ಮಮ್ಮಿ ನನಗೆ ಯಾವತ್ತಾದ್ರೂ ಹಿಂಗೆ ಕೊಟ್ಟು ಕಳಿಸಿದ್ಯಾ? ನಾನು ಮಾಡ್ತೀಯ ಅಂತ ಅಂದ್ರೆ ಏನು? ಏ, ಎಷ್ಟು ಗೊತ್ತಾ, ಎಷ್ಟು ಗೊತ್ತಾ ರೀ ನಿಮ್ಗೆ, ಒಂದ್ ದಿವ್ಸ ನಿನ್ ಮಗಳು ಕೊಟ್ಟು ಕಳ್ಸಿದ್ಯಾ ನಮಗೆ? ನೀನು ಸಪ್ರೇಟ್ ಅಂತ ಅಂದ್ರೆ ಏನು, ಅಡ್ಗೆ ಮಾಡಲ್ವ ನಮ್ಮ ಮನೇಲಿ? ಇಲ್ಲೊಂಚೂರು ಮಡಿಕೊಳ್ಳಮ್ಮಿ, ಮೀ ಆಮೇಲೆ ಬೇಕಿರುತ್ತೆ ಒಂದ್ ಸ್ವಲ್ಪ ಮಡಿಕೋ ರೀ. ನೀವ್ ಹೆಂಗ್ ಮಾತಾಡ್ತೀರಾ ಅಂತ ಅಂದ್ರೆ ನಮ್ ಯೂಟ್ಯೂಬರ್ ಫ್ರೆಂಡ್ಸ್ ನಿಜವಾಗ್ಲೂ ನೀವು ನಂಬಕ್ ಹೋಗ್ಬೇಡಿ. ಮಟನ್ ಡ್ಯಾಡಿ ನಾಳೆ ಸೋಮವಾರ ಆಗ್ಬಿಡುತ್ತೆ ಅಲ್ವಾ? ಏನಂತ ರೀ ನೀವ್ ಹಿಂಗ್ ಮಾತಾಡಿದ್ರೆ ಯೂಟ್ಯೂಬ್ ಅಲ್ಲಿ ಅವ್ರೆಲ್ಲ ಏನ್ ಅನ್ಕೊಳಲ್ಲ ರೀ. ವಿವಿ ಎಷ್ಟು ಗೊತ್ತಾ, ಇಲ್ಲ ಇಲ್ಲ ಹಂಗೆಲ್ಲ ಏನಿಲ್ಲ, ಓನ್ಲಿ ದ ಟ್ರೂತ್. ನಾನು ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಎಲ್ರಿಗೂ, ಎಷ್ಟು ಚೆನ್ನಾಗಿ ನೋಡ್ಕೋತೀನಿ. ಆಯ್ತು ಬಿಡಪ್ಪ, ಏನ್ ಗೊತ್ತಾ, ಇನ್ನು ಒಳ್ಳೆ ಕೊಟ್ಟಿರ್ತೀನಿ ನಿನಗೆ ಇಟ್ಟಿರೋ ಬೀಟ್ರೂಟ್ ಪಲ್ಯ, ಅದನ್ನು ಕೊಟ್ಟು ಕಳ್ಸಿದ್ರೆ ಹೆಂಗೆ ನೀನು?
ಸಾಕ ಇಷ್ಟು ಮಮ್ಮಿ ಸಾಲಲ್ಲ ಮಮ್ಮಿ ನನ್ನ ಲಡ್ಡು ಮನೆ ಸ್ಮೈಲ್ ಇದೆಯಲ್ಲ ಸ್ಮೈಲು ಇವನ್ ಸ್ಮೈಲ್ ಮೆಲ್ಟ್ ಆಗ್ಬಿಡ್ತೀನಿ ನಾನು ನೋಡಿ ಅಪ್ಪ ಮಗ ಅವಡಿ ಜೌಡಿ ನಮ್ ತಂಗಿಯವ ಇದ್ದಾಳೆ ಹಾಯ್ ನಂದು ಹಾಯ್ ನಂದು ಹಲೋ ವಾಟ್ಸಪ್ ನಾವು ನಮ್ಮ ಅಪ್ಪ ಮನೆಗೆ ಹೋಗ್ತಾ ಇದೀವಿ ಯಾಕೆ ಹೋಗ್ತಾ ಇದ್ದೀರಾ ಏನೋ ಒಂದು ಸರ್ಪ್ರೈಸ್ ತಗೊಂಡೋಗಕ್ಕೆ ಏನ್ ಸರ್ಪ್ರೈಸು ಮಟನ್ ಸಾಂಬಾರ್ ಚಿಕನ್ ಫ್ರೈ ಅಕ್ಕ ಮನೆಗೆ ಮಮ್ಮಿ ಮಾಡಿರೋ ಮಟನ್ ಸಾಂಬಾರು ದಾಲ್ ಎಲ್ಲ ತಗೊಂಡೋಗ ಅಕ್ಕನ ಫಸ್ಟ್ ಆಫ್ ಆಲ್ ನನ್ನ ಅಕ್ಕ ನೋಡಕ್ಕಲ್ಲ ನನ್ನ ಮಗನ್ ನೋಡಕ್ ಹೋಗ್ತಾ ಇರೋದು ಸೀರಿಯಸ್ಲಿ ಲಕ್ಷಿತ್ ಅಂಡ್ ಲಕ್ಷಿತ್ ನಾಳೆ ಫಸ್ಟ್ ಡೇ ಆಫ್ ಸ್ಕೂಲ್ ಅವನಿಗೆ ಆಲ್ ದಿ ಬೆಸ್ಟ್ ಹೇಳೋದಿಕ್ಕೆ ಅಂಡ್ ಅವನಿಗೆ ನಾಳೆಯಿಂದ ಒಂದ್ ಸ್ಕೂಲ್ ಜರ್ನಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಒಂಥರ ಇಷ್ಟು ಬೇಗ ಬೆಳೆದ್ಬಿಟ್ನಲ್ಲ ಅಂತ ನಂದು ಇಷ್ಟು ಬೇಗ ನಿನಗೆ ಏಜ್ ಆಗ್ತೈತಲೆ ನನಗೆಲ್ಲ ಸೊ ಫ್ರೆಂಡ್ಸ್ ಸಿಕ್ಕಾಪಡೆ ಇಮೋಷನ್ ಇದೆ ಲೈಕ್ ಒಂಥರ ಖುಷಿ ಇದೆ ಒಂಥರ ಬೇಜಾರಿದೆ ಅಯ್ಯೋ ನನ್ನ ಮಗ ಇಷ್ಟು ಬೇಗ ಸ್ಕೂಲ್ ಹೋಗೋಷ್ಟು ದೊಡ್ಡನಾದ್ನ ಅಂತ ಬಿಕಾಸ್ ಅವ್ನ ಹುಡ್ದಾಗಿಂದನು ಲೈಕ್ ಫಸ್ಟ್ನೇ ಮಗನೇ ಆಸೆ ಇದೆ ಅವನ ಮೇಲೆ ಜಾಸ್ತಿ ಇಮೋಷನ್ ನಮ್ಮೆಲ್ರಿಗೂ ಅವ್ನು ಹೇಳ್ತಾ ಇದ್ದ ಗೊತ್ತಾ ಅಚ್ಚು ನೀನು ಯಾಕೆ ದೊಮ್ಲೂರಿಗೆ ಹೋಗ್ತೀಯ ಅಚ್ಚು ಅಂತ ಎರಡನೇ ವಿಡಿಯೋಗಳಲ್ಲಿ ಹೇಳಿದ್ದ ಹೌದಾ ಯಾಕೆ ದೊಮ್ಲೂರಲ್ಲಿ ಇದೆಯಾ ಅಚ್ಚು ಯಾಕೆ ದೊಮ್ಲೂರಿಗೆ ಹೋಗ್ತೀಯ ಅಚ್ಚು ಇವಾಗ ಅವನಿಗೆ ಏನಾದ್ರು ತಗೊಂಡ್ ಹೋಗ್ತಿವಿ ನಾನ್ ನನ್ನ ಕಡೆಯಿಂದ ಜಾಮೆಟ್ರಿ ಬಾಕ್ಸ್ ತಗೊಂಡು ಹೋಗ್ತಾನೆ ಇದ್ದಾಳೆ ಏ ನಾನು ನಮ್ಮ ಮನೆ ಹತ್ರ ನೋಡ್ತೀವಿ ಫ್ರೆಂಡ್ಸ್ ಬಟ್ ಸೀರಿಯಸ್ ನಂಗೆ ತುಂಬಾ ಇರಿಟೇಟ್ ಆಗೋಯ್ತು ಸಿಕ್ಕೇ ಇಲ್ಲ ನನಗೆ ನಾನು ನೋಡೋ ಪ್ರಕಾರ ಅಂಡ್ ಆಮೇಲೆ ಅವನು ಒಂದು ರೋಬೋಟ್ ಕೇಳ್ದ ನಂಗೆ ರೋಬೋಟ್ ಬೇಕು ಅಂತ ಗಾಡ್ ಪ್ರಾಮಿಸ್ ರೋಬೋಟ್ ಹುಡುಕ್ದೆ ಬಟ್ ನಂಗೆ ಅದು ಸಿಕ್ಕಿಲ್ಲ ಇನ್ನು ನಾ ದಾರಿಲಿ ಹೋಗ್ತೇನಾದ್ರು ಸಿಕ್ಕಿದ್ರೆ ಓಕೆ ಬಟ್ ಜಾಮೆಟ್ರಿ ಬಾಕ್ಸ್ ಮಾತ್ರ ಖಂಡಿತವಾಗಿ ತಗೊಂಡು ಹೋಗ್ತೀನಿ ಏನ್ ಬೇಕಾ 100 ರುಪೀಸ್ ಕಾರಲ್ಲಿ ಐತೆ ಬೇಕಾ ಅಂತ ಕೇಳ್ತಾ ಲಡ್ಡು ನೋಡ್ಬೇಕು ಅಪ್ಪ ಲಡ್ಡು ಮಕ್ಕ ನೋಡ ಎಷ್ಟು ಖುಷಿ ಆಗೋಣ ಪಪ್ಪ